ಈ ರೀತಿಯಲ್ಲಿ ಯಾವಾಗ ಒಂದು ಕೋಮಿನ ಏನು ಚುನಾವಣೆಯಲ್ಲಿ ಅದನ್ನೇ ಅಸ್ತ್ರವನ್ನ ಬಳಸ್ಕೊಂಡಿದ್ರು ಸಿದ್ದರಾಮಯ್ಯನವರು ಮೈಸೂರಲ್ಲಿ ಒಕ್ಲಿಗ ಅಭ್ಯರ್ಥಿನ ಹಾಕಿದ್ದೀವಿ ಹಾಗಾಗಿ ಮಾಡಿ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಅದರದ್ದು ಮುಳುವಾಗುತ್ತೆ ಅಂತ ಅನ್ಸುತ್ತೆ ಯಾವತ್ತೂ ಒಂದು ಚುನಾವಣೆಯಲ್ಲಿ ಒಂದು ಕೋಮಿನ ಬರ ಅಥವಾ ಅಭ್ಯರ್ಥಿ ಈ ಕೋಮು ಅದಕ್ಕೆ ನನಗೆ ಓಟ್ ಕೇಳಿ ಅಂತ ಮಾಡಿದ್ದರ ಪರಿಣಾಮ ಇವತ್ತು ಎಲ್ಲ ಕಡೆ ಇದು ಎದ್ದಿದೆ ಅಂತ ಅನ್ಸುತ್ತೆ ಸ್ವಾಮೀಜಿಯವರು ಹೇಳಿದ್ದಾರೆ ಅದಕ್ಕೆ ಕಾಂಗ್ರೆಸ್ಸಿನ ಪಕ್ಷದವರು ಪ ಕಾಂಗ್ರೆಸ್ಸಿನ ಹೈಕಮಾಂಡು ಕೊಡಬೇಕು ಅಲ್ಲೇ ನಾವು ವೈರುದ್ಧಿಗಳನ್ನ ನೋಡ್ತಾ ಇದ್ದೀವಿ ಒಬ್ಬೊಬ್ಬ ಮಂತ್ರಿ ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ನನಗನ್ಸಿದ್ದು ಎಲ್ಲದಕ್ಕೂ ಕಾರಣ ಚುನಾವಣೆಯಲ್ಲಿ ಹೆಚ್ಚು ಮೈಸೂರ ಚುನಾವಣೆಯಲ್ಲಿ ಹೆಚ್ಚು ಒಕ್ಕಲಿಗರ ಕ್ಯಾಂಡಿಡೇಟ್ ಅಂತ ಬಿಂಬಿಸಿದ್ದು ಇದಕ್ಕೆ ಕಾರಣ ಇರ್ಬೋದೇನೋ ಅಂತ ಅನಿಸುತ್ತೆ ಖಂಡಿತ ಆ ಥರದ್ದೇನು ಕಾಣಲಿಲ್ಲ ಸರ್ಕಾರ ಹಂತಕ್ಕೆ ಹೋಗುತ್ತೆ ಅಂತ ಏನಿಲ್ಲ ಒಂದು ಕೂಗೆದ್ದಿದೆ ಐದು ಜನಕ್ಕೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಮೂವತ್ತ್ಮೂರು ಜನ ಈ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಬಿಟ್ಟು ಮೂವತ್ತ್ಮೂರು ಜನ ಇದ್ದಾರೆ ಎಲ್ಲರೂ ಡಿ ಸಿಎಮ ಆಗಿ ನಮಗೇನು ಅದರಲ್ಲಿ ಏನಿಲ್ಲ ಆದರೆ ಇದರಿಂದ ಸರ್ಕಾರಕ್ಕೇನೋ ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ಬಟ್ ಒಂದಷ್ಟು ವಿರೋಧಗಳು ಪರಸ್ಪರಲ್ಲಿ ನಂಬಿಕೆಗಳ ಕೊರತೆಗಳು ಕಾಣ್ತಾ ಇರೋದಕ್ಕೆ ನೋಡ್ತಾ ಇದ್ದೀವಿ ಮಂತ್ರಿಗಳ ನಡುವೆ ಸಾಮರಸ್ಯ ಇಲ್ಲ ಒಂದು ಗುಂಪು ಡಿ ಕೆ ಶಿ ಪರ ಇದ್ದರೆ ಒಂದು ಗುಂಪು ಸಿದ್ಧರಾಮಯ್ಯನವರ ಪರ ಇದೆ ಅನ್ನುವಂಥದ್ದು ನೋಡ್ತಾ ಇದೆ ಸರ್ಕಾರಕ್ಕೇನು ಆತಂಕ ಇದೆ ಅಂತ ಈ ಹಂತದಲ್ಲಿ ಅನ್ನಿಸ್ತಾ ಇಲ್ಲ ಬಿಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಅನ್ನಿಸ್ತಾ ಇದೆ ಸರ್ ಕಾಂಗ್ರೆಸ್ಸಲ್ಲಿ ಬಿಡ್ತಾ ಇದೆ ಅಲ್ಲಿ ವ್ಯಕ್ತಿಗಳು ಮಂತ್ರಿಗಳು ಶಾಸಕರುಗಳು ಎರಡು ಗುಂಪಾಗಿ ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಪಕ್ಕದ ಜಿಲ್ಲೆಯ ಒಬ್ಬ ಶಾಸಕರೇ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ಅದರ ಪಕ್ಕದ ಇನ್ನೊಬ್ಬರು ಜಿಲ್ಲೆಯ ಮಂತ್ರಿಗಳು ಇಲ್ಲ ಸಿದ್ದರಾಮಯ್ಯನವ್ರು ಮುಂದುವರಿಬೇಕಾಗಬೇಕು ಮತ್ತೀಗ ಸಿ ಎಂ ಸ್ಥಾನ ಖಾಲಿ ಇಲ್ಲ ಅಂತ ದಿನೇಶ್ ಗುಂಡ್ರಾಯ್ರು ಹೇಳಿರೋರು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಒಳಗಡೆ ಆಂತರಿಕ ಬೇಗುದಿ ಕಾಣ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರದ ಮೇಲೆ ಏನೋ ತೊಂದರೆ ಆಗ್ತಿದೆ ಅಂತ ಏನು ಅನ್ನಿಸ್ತಾ ಇಲ್ಲ ಕಾಣ್ತಾ ಇಲ್ಲ ಆ ಥರದ್ದೇನು ಮುಖ್ಯಮಂತ್ರಿಗಳ ಬದಲಾವಣೆಯ ಕೂಗು ಈಗೇನೋ ನೆನ್ನೆ ಮೊನ್ನೆ ಅಷ್ಟು ಪ್ರಬಲಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ವಿಧಾನಸಭೆ ಅಧಿವೇಶನದಲ್ಲಿ ಎಷ್ಟು ಜನ ಶಾಸಕರು ಭಾಗವಹಿಸ್ತಾರೆ ಎಷ್ಟು ಜನ ಮಂತ್ರಿಗಳು ಭಾಗವಹಿಸ್ತಾರೆ ಅದರ ಮೇಲೆ ನಾವು ಕಾಂಗ್ರೆಸ್ಸು ಚುನಾವಣೆಯಲ್ಲಿ ಅಂದರೆ ಮುಂದಿನ ಹಂತದಲ್ಲಿ ಸರ್ಕಾರ ಹೇಗೆ ನಡೆಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಜುಲೈ ಹದಿನಾರ ಅಧಿವೇಶನದವರೆಗಂತೂ ಕಾದ್ ನೋಡಬೇಕಾಗತ್ತೆ ಅಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಈಗಿನ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ವಿಷಯವನ್ನು ಎತ್ಕೊಂಡಿದ್ದೀವಿ ಮೈಸೂರಿನ ಮೂಡ ಹಗರಣವನ್ನು ಅದನ್ನು ಎತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ಮೈಸೂರು ನಗರದಲ್ಲಿ ನಡೆದಿರುವಂಥ ಅಂದಾಜಿನ ಪ್ರಕಾರ ಎರಡು ಸಾವಿರ ಕೋಟಿ ಹಗರಣ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಆ ವಿಷಯದ ಬಗ್ಗೆ ಹೋರಾಟ ಮಾಡ್ತೀವಿ ಸರ್ಕಾರ ಈ ಹಂತದಲ್ಲಿ ಮೈಸೂರಿನ ಮುಖ್ಯಮಂತ್ರಿಯವರೇ ಇದ್ದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಇದ್ದು ಎಲ್ಲರೂ ಇದ್ದು ಮೂಡಾದಂಥ ಸ್ಥಳದಲ್ಲಿ ಅಕ್ರಮ ನಡೀತಾ ಇದ್ದರು ಸುಮ್ಮನಿದಾರಲ್ಲ ಅನ್ನುವಂಥದ್ದು ಒಂದು ಅನುಭವ ಅರ್ಥ ಆಗ್ತಿಲ್ಲ ತಕ್ಷಣವೇ ಮಧ್ಯಪ್ರವೇಶಿಸಬೇಕು ತನಿಖೆ ಮಾಡಿಸ್ಬೇಕು ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಆಯುಕ್ತರಿಂದ ಹಿಡಿದು ತಕ್ಷಣಕ್ಕೆ ಅದನ್ನು ಇಡಬೇಕು ಏನೆಲ್ಲ ಈ ಥರದ ಅಕ್ರಮ ಮಾಡಿದ್ದಾರೆ ಅದು ಮೂಡಾದೆ ವಾಪಸ್ ತೊಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ತಗೊಳ್ತಾ ಇದ್ದೀವಿ ಈ ರೀತಿ ಜನಮಾನಸರಲ್ಲೇ ಮೈಸೂರಿನ ಆಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ಕೊಂಡು ಜನರ ಮಧ್ಯೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಖಂಡಿತ ಮಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ